ಆಕಾಶವಾಣಿ ಚಿಣ್ಣರ ಸುದ್ದಿಲೋಕ ಪ್ರಚಲಿತ ವಿದ್ಯಮಾನಗಳ ಕುರಿತ ವಾರ್ತಾ ಸಂಚಿಕೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಚಿಣ್ಣರ ಸುದ್ದಿಲೋಕಕ್ಕೆ ಸ್ವಾಗತ. ನಾನು ರಮಿತಾ ಮೂರ್ತಿ. ವಿಜಯಭಾರತಿ ವಿದ್ಯಾಲಯ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ 10ನೇ ತರಗತಿಯ ವಿದ್ಯಾರ್ಥಿನಿ. ಮೊದಲಿಗೆ ಅಮೃತ ಬಿಂದು. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು, ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು, ನಮಗೆ ಜನ್ಮ ನೀಡಿದ ತಾಯಿ ಹಾಗೂ ನಮ್ಮ ಜನ್ಮಭೂಮಿ ಶ್ರೇಷ್ಠ ಎಂದು ತಿಳಿಸುತ್ತದೆ. ಇದರಲ್ಲಿ ತಾಯಿ ಮತ್ತು ನಾಡಿನ ಮಹತ್ವ ಅಡಗಿದೆ. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲುಹಿದ ತಾಯಿಯ ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲಾದ ಸುಖವನ್ನು ನೀಡುತ್ತದೆ. ಮಕ್ಕಳ ಪಾಲನೆಗಾಗಿ ತಾಯಿ ತನ್ನ ಸುಖವನ್ನೆಲ್ಲ ಮರೆತು ಆಹಾರ ನಿದ್ರೆಗಳನ್ನು ತೊರೆದು ಮಗುವಿನ ಲಾಲನೆ ಮತ್ತು ಪೋಷಣೆಗಳಲ್ಲಿಯೇ ಸುಖವನ್ನು ಕಾಣುತ್ತಾಳೆ. ಅಂತೆಯೇ ಹೊತ್ತ ನಾಡು ನಮ್ಮನ್ನು ಜೀವನ ಪರ್ಯಂತ ತನ್ನ ಮಡಿಲಲ್ಲಿಟ್ಟು ಪೋಷಿಸುತ್ತದೆ. ನಮ್ಮ ಜೀವನಕ್ಕೆ ಅಗತ್ಯವಾದಂತಹ ಅನ್ನ, ನೀರು, ಬಟ್ಟೆ, ವಸತಿ ಹಾಗೂ ಇನ್ನಿತರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ಜನ್ಮಭೂಮಿಯನ್ನು ತಾಯಿಗೆ ಹೋಲಿಸಿರುವುದು ಶ್ರೇಷ್ಠವಾಗಿದೆ. ತಾಯಿಯಂತೆಯೇ ನಾಡು ನಮ್ಮನ್ನು ಪೋಷಿಸುತ್ತದೆ. ನಾವು ಈ ನೆಲದಲ್ಲಿ ಆಡುತ್ತೇವೆ, ಭೂಮಿಯನ್ನು ಅಗೆದು ಬೆಳೆಗಳನ್ನು ಬೆಳೆಯುತ್ತೇವೆ, ಬೆಳೆದುದನ್ನು ತಿಂದು ಬದುಕುತ್ತೇವೆ. ಜನ್ಮಭೂಮಿಯನ್ನು ಮರೆತವರು ತಾಯಿಯನ್ನು ಮರೆತಂತೆ. ಆದುದರಿಂದ ಹೆತ್ತ ತಾಯಿ ಹೊತ್ತ ನಾಡಿನ ಋಣವನ್ನು ಮರೆಯದೆ ಅವರ ಹಿರಿಮೆಯನ್ನು ಎತ್ತಿ ಹಿಡಿಯಬೇಕಾದದ್ದು ಆದ್ಯ ಕರ್ತವ್ಯವಾಗಿದೆ. ಇಂದು ಅಂದು ಭಾರತ ಬಿಟ್ಟು ಹೋಗಿ ಚಳುವಳಿ 8ನೇ ಆಗಸ್ಟ್ 1942ರಲ್ಲಿ ಪ್ರಾರಂಭವಾಗಿತ್ತು. ಗಾಂಧೀಜಿಯವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಬಾಂಬೆ ಅಧಿವೇಶನದಲ್ಲಿ ಈ ಚಳುವಳಿಯನ್ನು ಪ್ರಾರಂಭಿಸಿದರು. ಹಿರೋಶಿಮಾ ದಿನ. 2ನೇ ಮಹಾಯುದ್ಧದಲ್ಲಿ ಮೊದಲ ಪರಮಾಣು ಬಾಂಬ್ ದಾಳಿಯು 6 ಆಗಸ್ಟ್ 1945ರಂದು ಹಿರೋಶಿಮಾದಲ್ಲಿ ನಡೆಯಿತು. ಬಾಂಬ್ನ ಹೆಸರು ಲಿಟಲ್ ಬಾಯ್. ಇದು ಯುನೈಟೆಡ್ ಕಿಂಗ್ಡಮ್ನ ಅನುಮತಿಯ ಮೇರೆಗೆ ಯುನೈಟೆಡ್ ಸ್ಟೇಟ್ಸ್ ದಾಳಿ ಮಾಡಿದ್ದು. ಕ್ವಿಬಿಕ್ ಒಪ್ಪಂದವು ಪರಮಾಣು ಶಕ್ತಿಯ ಅಭಿವೃದ್ಧಿಗಾಗಿ USA ಮತ್ತು UK ನಡುವಿನ ರಹಸ್ಯ ಒಪ್ಪಂದವಾಗಿತ್ತು. ಈ ಸ್ಫೋಟದಿಂದಾಗಿ ಸುಮಾರು 126,000 ಜನರು ಪ್ರಾಣ ಕಳೆದುಕೊಂಡರು. ಇದು ಈ ಯುದ್ಧದಲ್ಲಿ ಮಡಿದ ನಾಗರಿಕರನ್ನು ಸ್ಮರಿಸುತ್ತದೆ. ನಾಗಾಸಾಕಿ ದಿನ. ಆಗಸ್ಟ್ 9, 1945ರಂದು ನಾಗಾಸಾಕಿಯಲ್ಲಿ USA 2ನೇ ಪರಮಾಣು ಬಾಂಬ್ ದಾಳಿ ನಡೆಸಿತು. ಬಾಂಬ್ನ ಹೆಸರು ಫ್ಯಾಟ್ ಮ್ಯಾನ್. ಈ ಬಾಂಬ್ ದಾಳಿಯಲ್ಲಿ ಸುಮಾರು 74,000 ಜನರು ಪ್ರಾಣ ಬಿಟ್ಟರು. ಈ ಬಾಂಬ್ ದಾಳಿಯ 6 ದಿನಗಳ ನಂತರ ಜಪಾನ್ ಶರಣಾಯಿತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಂಗೀಕರಣೆ. ಆಗಸ್ಟ್ 11, 1972ರಂದು ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಸಂಸತ್ತು ವನ್ಯಜೀವಿ ರಕ್ಷಣೆ ಕಾಯ್ದೆಯನ್ನು ಅಂಗೀಕರಿಸಿತು. ಕಾಡು ಪ್ರಾಣಿಗಳ ಬೇಟೆ ಮತ್ತು ವ್ಯಾಪಾರವನ್ನು ನಿಷೇಧಿಸಲಾಯಿತು. ಅಂದಿನಿಂದ ನಮ್ಮ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವುದು ಮಹತ್ವದ ಕಾರ್ಯವಾಗಿದೆ. ಅಣ್ಣಾಮಣಿಯವರ ಜನ್ಮದಿನ. 23 ಆಗಸ್ಟ್ 1918ರಂದು ಜನಿಸಿದ ಅಣ್ಣಾಮಣಿಯವರು ಒಬ್ಬ ಭಾರತೀಯ ಭೌತಶಾಸ್ತ್ರಜ್ಞ ಮತ್ತು ಪವನಶಾಸ್ತ್ರಜ್ಞ. ಅವರು ಹವಾಮಾನ ಉಪಕರಣಗಳ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಭಾರತದಲ್ಲಿ ಸ್ವತಂತ್ರ ಹವಾಮಾನ ಉಪಕರಣಗಳನ್ನು ಸಕ್ರಿಯಗೊಳಿಸಿದ ತನ್ನ ಕ್ಷೇತ್ರದ ಪ್ರವರ್ತಕರಲ್ಲಿ ಇವರೂ ಒಬ್ಬರು. ಬಾಹ್ಯಾಕಾಶಕ್ಕೆ 2 ಬಾರಿ ಪ್ರವೇಶಿಸಿದ ಮೊದಲ ವ್ಯಕ್ತಿ. 1963ರ ಆಗಸ್ಟ್ 22ರಂದು ಪ್ರಾಯೋಗಿಕ ಹೈಪರ್ಸಾನಿಕ್ ರಾಕೆಟ್ ಚಾಲಿತ ವಿಮಾನವಾದ X-15 ಬಳಸಿ
ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್ ಕ್ಯಾಪ್ಟನ್ ಜೋಸೆಫ್ ಎ ವಾಕರ್ ಅವರು ದಾಖಲೆಯನ್ನು ಸೃಷ್ಟಿಸಿದರು. ಯುಎಸ್ ಏರ್ಫೋರ್ಸ್ ಮತ್ತು ನಾಸಾ X-15 ರಚಿಸಲು ಸಹಕರಿಸಿದ್ದವು. ವಾಕರ್ 2 ಬಾರಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಮಾನವ ಮತ್ತು 67 ಮೈಲಿಗಳು ಅಂದರೆ 108 ಕಿಲೋಮೀಟರ್ಗಳ ಎತ್ತರವನ್ನು ತಲುಪಿದ 12 ನಿಮಿಷಗಳ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ಮೊದಲ ವ್ಯಕ್ತಿ ಎಂಬ ಇತಿಹಾಸವನ್ನೂ ನಿರ್ಮಿಸಿದರು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಈ ದಿನವನ್ನು August 29 ಆಚರಿಸಲಾಗುತ್ತದೆ. ಧ್ಯಾನ್ ಚಂದ್ ಎಂಬ ಹಾಕಿ ಕ್ರೀಡಾಪಟು ಈ ದಿನದಂದು 1905 ಜನಿಸಿದರು. ಈ ದಿನವನ್ನು ಧ್ಯಾನ್ ಚಂದ್ ನೆನಪಿನಲ್ಲಿ ಆಚರಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕ್ರೀಡೆಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವುದು ಇದರ ಉದ್ದೇಶವಾಗಿದೆ. ವಾರದ ವಿಶೇಷತೆ. ವಿಶ್ವ ಸಂಸ್ಕೃತ ದಿನಾಚರಣೆ. ಸಂಸ್ಕೃತಂ ಪ್ರಸರಂತಿ ವಿನಯಂ, ಸಂಸ್ಕೃತಂ ಭವಹತಿ ಜ್ಞಾನಂ, ಸಂಸ್ಕೃತಂ ಕಥಯತಿ ವಧ್ಯಾಂ, ಸಂಸ್ಕೃತಂ ರಚಯತಿ ಇತಿಹಾಸಂ, ಸಂಸ್ಕೃತಂ ರಚಯತಿ ಸಾಧಕಾನ್. ವಿಶ್ವ ಸಂಸ್ಕೃತ ದಿನವು ಪ್ರಾಚೀನ ಭಾಷೆಯಾದ ಸಂಸ್ಕೃತ ಭಾಷೆಯ ಸುತ್ತ ಕೇಂದ್ರೀಕೃತವಾಗಿರುವ ವಾರ್ಷಿಕ ಕಾರ್ಯಕ್ರಮವಾಗಿದೆ. ಅದು ಭಾಷೆಯ ಕುರಿತು ಉಪನ್ಯಾಸಗಳನ್ನು ಒಳಗೊಂಡಿರುತ್ತದೆ ಮತ್ತು ಅದರ ಪುನರುಜ್ಜೀವನ ಮತ್ತು ನಿರ್ವಹಣೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಶ್ರಾವಣ ಪೂರ್ಣಿಮೆಯಂದು ಆಚರಿಸಲಾಗುತ್ತದೆ. ಸಂಸ್ಕೃತ ಸಂಸ್ಥೆ ಸಂಸ್ಕೃತ ಭಾರತಿ ಈ ದಿನವನ್ನು ಪ್ರಚಾರ ಮಾಡುವಲ್ಲಿ ತೊಡಗಿಸಿಕೊಂಡಿದೆ. ವಿಶ್ವ ಹಿರಿಯ ನಾಗರಿಕರ ದಿನ. ಈ ದಿನವು ಹಿರಿಯ ನಾಗರಿಕರ ಸೇವೆಗಳು, ಸಾಧನೆಗಳು ಮತ್ತು ಅವರ ಜೀವನದಲ್ಲಿ ಅವರು ನೀಡಿದ ಸಮರ್ಪಣೆಯನ್ನು ಆಚರಿಸಲು ಮತ್ತು ಪ್ರಶಂಸಿಸಲು ಒಂದು ದಿನ. ಈ ದಿನವನ್ನು ಪ್ರತಿ ವರ್ಷ August 21 ಆಚರಿಸಲಾಗುತ್ತದೆ ಮತ್ತು ವಿಶ್ವದಾದ್ಯಂತ ಹಿರಿಯ ನಾಗರಿಕರ ಸಾಧನೆಗಳನ್ನು ಗುರುತಿಸುತ್ತದೆ. ಮಾಜಿ US ರಾಷ್ಟ್ರಪತಿ ರೊನಾಲ್ಡ್ ರೇಗನ್ 1978 ಘೋಷಣೆಗೆ ಸಹಿ ಹಾಕುವ ಮೂಲಕ August 21 ಹಿರಿಯ ನಾಗರಿಕರ ದಿನವನ್ನು ಘೋಷಿಸಿದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ. ಶ್ರೀಕೃಷ್ಣ ಹುಟ್ಟಿದ ದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನ ಜನ್ಮದಿನವನ್ನು ಚಾಂದ್ರಮಾನ ರೀತಿಯಲ್ಲಿ ಶ್ರಾವಣ ಅಷ್ಟಮಿಯಂದು, ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಶ್ರೀಕೃಷ್ಣನು ಹುಟ್ಟಿದ ದಿನ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಶ್ರೀಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳ. ಶ್ರೀಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾನೆ. ಈ ಕಾರ್ಯಕ್ಕೆ ಪ್ರಕೃತಿಯೂ ನೆರವಾಗುತ್ತದೆ. ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿದ ತಾಯಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಶ್ರೀಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ. ಶ್ರೀಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ. ವಾರದ ಸುದ್ದಿಯ ಮುಖ್ಯಾಂಶಗಳು. ಉಡುಪಿಯಲ್ಲಿ ಜನ್ಮಾಷ್ಟಮಿ. ಹಿರಿಯ ನಾಗರಿಕರಿಗೆ ಮೋದಿ ಸರ್ಕಾರದ ವರದಾನ. ವೈದ್ಯಕೀಯ ಸಮಾಲೋಚನೆ ಸಂಪೂರ್ಣ ಉಚಿತ. ಕುಸ್ತಿಯಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಗರಿ. ಅಂತಿಮ್ ಅಪ್ರತಿಮ ಸಾಧನೆ. ಪ್ಯಾರಾ ಬ್ಯಾಡ್ಮಿಂಟನ್ನಲ್ಲಿ ಭಗತ್ ಕದಂ ಜೋಡಿಗೆ ಚಿನ್ನ. ಮಹಿಳೆಯರ ವಿಭಾಗದಲ್ಲೂ 3 ಬಂಗಾರದ ಪದಕ. ಪಾದದ ಗಾಯದಿಂದಾಗಿ PV ಸಿಂಧು ವಿಶ್ವ ಚಾಂಪಿಯನ್ಶಿಪ್ನಿಂದ ಹಿಂದೆ ಸರಿದರು. ಸುದ್ದಿಗಳ ವಿವರ. ಉಡುಪಿ ಕೃಷ್ಣ ಮಠದಲ್ಲಿ ಕೋವಿಡ್ ಕಾರಣಕ್ಕಾಗಿ ಕಳೆದ 2 ವರ್ಷಗಳಿಂದ
ಸಂಪ್ರದಾಯಸ್ಥರಿಗೆ ಸೀಮಿತವಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಬಾರಿ ನಿರಾತಂಕವಾಗಿ ಸಾರ್ವಜನಿಕವಾಗಿ ನಡೆದಿದೆ. ಶ್ರೀಕೃಷ್ಣ ಭಕ್ತರಲ್ಲಿ ಮತ್ತೆ ಸಡಗರ ಮನೆ ಮಾಡಿದೆ. ಜನ್ಮಾಷ್ಟಮಿ ಅಂಗವಾಗಿ ಕೃಷ್ಣ ಮಠದಲ್ಲಿ ಶುಕ್ರವಾರ ದಿನವಿಡೀ ಭಜನೆ, ಮುದ್ದು ಕೃಷ್ಣ ವೇಷ ಸ್ಪರ್ಧೆ, ಸ್ಯಾಕ್ಸೋಫೋನ್ ವಾದನ ಮುಂತಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಪ್ರಯುಕ್ತ ಶನಿವಾರ ಬೆಳಗ್ಗೆ 10 ಗಂಟೆಗೆ ಕೃಷ್ಣ ಮಠದಲ್ಲಿ ಪಲ್ಲಪೂಜೆ ಬಳಿಕ ಮಹಾ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ಅಪರಾಹ್ನ 3 ಗಂಟೆಗೆ ರಥಬೀದಿಯಲ್ಲಿ ಪರ್ಯಾಯ ಶ್ರೀಗಳ ನೇತೃತ್ವದಲ್ಲಿ ಶ್ರೀಕೃಷ್ಣನ ಮೃಣ್ಮಯ ಮೂರ್ತಿಯನ್ನು ಸ್ವರ್ಣರಥದಲ್ಲಿ ಹಾಗೂ ಅನಂತೇಶ್ವರ ಚಂದ್ರಮೌಳೇಶ್ವರ ವಿಗ್ರಹಗಳನ್ನು ನವರತ್ನ ರಥದಲ್ಲಿ ಸ್ಥಾಪಿಸಿ ಮೆರವಣಿಗೆ ನಡೆಸಲಾಗಿತ್ತು. ಕೃಷ್ಣ ಮಠದಲ್ಲಿ ಗೋವುಗಳನ್ನು ನೋಡಿಕೊಳ್ಳುವ ಗೊಲ್ಲರು ಪ್ರತಿ ಗುರ್ಜಿ ಮೇಲೇರಿ ಮೊಸರಿನ ಮಡಿಕೆ ಒಡೆದು ಶ್ರೀಕೃಷ್ಣನ ಮೊಸರು ಪ್ರೀತಿಯನ್ನು ಸಾರಿದರು. ರಥದಿಂದ ಭಕ್ತರಿಗೆ ಸ್ವಾಮೀಜಿ ಚಕ್ಕುಲಿ ಉಂಡೆ ಪ್ರಸಾದ ವಿತರಿಸಿದ ನಂತರ ಮೃಣ್ಮಯ ಮೂರ್ತಿಯನ್ನು ಮಧ್ವ ಸರೋವರದಲ್ಲಿ ಜಲಸ್ತಂಭನೆಗೊಳಿಸಲಾಗಿತ್ತು. ಇದಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯು ವಿದ್ಯಾಪೀಠ ಮಠ ಸೇರಿದಂತೆ ಇಡೀ ರಾಜ್ಯದಲ್ಲೇ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಸರ್ಕಾರವು ಅತ್ಯುತ್ತಮ ಸಲಹಾ ಯೋಜನೆಯನ್ನು ಪ್ರಾರಂಭಿಸಿದೆ. ವಯಸ್ಸಾದವರು, ಅದರಲ್ಲೂ ಅಧಿಕ ರಕ್ತದೊತ್ತಡ, ಮಧುಮೇಹ ಇರುವವರು ಓಪಿಡಿಗಾಗಿ ಆಸ್ಪತ್ರೆಗೆ ಧಾವಿಸುವ ಅಗತ್ಯವಿಲ್ಲ. ಆನ್ಲೈನ್ನಲ್ಲಿ ವೈದ್ಯರನ್ನು ಸಂಪರ್ಕಿಸಬಹುದು. ಈ ಸೇವೆ ಸಂಪೂರ್ಣವಾಗಿ ಉಚಿತವಾಗಿದೆ. ಇದನ್ನು ಭಾನುವಾರ ಸೇರಿದಂತೆ ಪ್ರತಿದಿನ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ಬಳಸಬಹುದು. ಬಲ್ಗೇರಿಯಾದ ಸೋಫಿಯಾದಲ್ಲಿ ನಡೆದ 20 ವರ್ಷದೊಳಗಿನ ಕುಸ್ತಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅಂತಿಮ್ ಪಂಘಾಲ್ 53 ಕೆಜಿ ವಿಭಾಗದಲ್ಲಿ ಕಜಾಕಿಸ್ತಾನದ ಅಟ್ಲಿನ್ ಶಗಯೇವ ವಿರುದ್ಧ ಜಯ ಗಳಿಸಿ ಐತಿಹಾಸಿಕ ಚಿನ್ನದ ಪದಕ ಗಳಿಸಿದ್ದಾರೆ. 34 ವರ್ಷಗಳ ಕಿರಿಯ ಕುಸ್ತಿ ವಿಶ್ವ ಚಾಂಪಿಯನ್ಶಿಪ್ ಇತಿಹಾಸದಲ್ಲೇ ಭಾರತ ಮಹಿಳೆಯೊಬ್ಬರು ಚಿನ್ನದ ಸಾಧನೆ ಮಾಡಿರುವುದು ಇದೇ ಮೊದಲು. ಭಾರತದ ಪ್ಯಾರಾಶಟಲ್ ಪಟುಗಳಾದ ಪ್ರಮೋದ್ ಭಗತ್ ಹಾಗೂ ಸುಕಾಂತ್ ಕದಂ ಜೋಡಿ ಪಟ್ಟಾಯದಲ್ಲಿ ನಡೆದ ಥೈಲ್ಯಾಂಡ್ ಅಂತಾರಾಷ್ಟ್ರೀಯ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಡ್ವಿಯೋಕೋ ಡ್ವಿಯೋಕೋ ಹಾಗೂ ಫ್ರೆಡಿ ಸೇಟಿಯಾವಾನ್ ವಿರುದ್ಧ ಜಯಗಳಿಸುವ ಮೂಲಕ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಪುರುಷರ ಸಿಂಗಲ್ಸ್ನಲ್ಲಿ ಭಗತ್ ಮತ್ತು ಕದಂ ಆಯಾ ವಿಭಾಗದ ಫೈನಲ್ ಪಂದ್ಯದಲ್ಲಿ ಸೋಲುಂಡು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡೆಯಬೇಕಾಯಿತು. ಮಿಕ್ಸ್ ಡಬಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಋಥಿಕ್ ರಘುಪತಿ ಹಾಗೂ ಮಾನಸಿ ಜೋಶಿ ಜೋಡಿಯು ಫ್ರಾನ್ಸ್ನ ಲೂಕಸ್ ಮಝರ್ ಮತ್ತು ಫೌಸ್ಟನ್ ನಿಯೋಲ್ ಎದುರು ಸೋತು 2ನೇ ಸ್ಥಾನ ಗಳಿಸಿದರು. ಮಹಿಳೆಯರ ಸಿಂಗಲ್ಸ್ನ SL3 ವಿಭಾಗದಲ್ಲಿ ಮನ್ದೀಪ್ ಕೌರ್ ಭಾರತದವರೇ ಆದ ಮಾನಸಿ ವಿರುದ್ಧ ಚಿನ್ನದ ಪದಕ ಗಳಿಸಿದರು. SU5 ವಿಭಾಗದಲ್ಲಿ ಮನೀಷಾ ರಾಮದಾಸ್ ಜಪಾನ್ನ ಕೀಡೆ ಕಮೆಯಾಮ ಅವರನ್ನು ಸೋಲಿಸಿ ಬಂಗಾರದ ಪದಕದ ಗೌರವಕ್ಕೆ ಭಾಜನರಾದರು. SH6 ವಿಭಾಗದಲ್ಲಿ ನಿತ್ಯಶ್ರೀ ಸುಮತಿ ಸಿವನ್ ಇಂಗ್ಲೆಂಡ್ನ ರಚೇಲ್ ಚೂಂಗ್ ಅವರನ್ನು ಸೋಲಿಸಿ ಚಿನ್ನದ ಪದಕ ಪಡೆದರು. ಮಾನಸಿ ಮತ್ತು ಶಾಂತಿಯ ವಿಶ್ವನಾಥನ್ ಜೋಡಿ ಮಹಿಳೆಯರ ಡಬಲ್ಸ್ನಲ್ಲಿ ಥೈಲ್ಯಾಂಡ್ನ ನಿಪಾಡಾ ಸೆನ್ಸುಪ ಮತ್ತು ಚನಿಡಾ ಶ್ರೀನಾವಾಕು ಜೋಡಿ ವಿರುದ್ಧ ಪರಾಭವಗೊಂಡು ಬೆಳ್ಳಿ ಪದಕ ಗಳಿಸಿದರು. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ PV ಸಿಂಧು ಈ ವರ್ಷದ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಿಂದ ಪಾದದ ಗಾಯದಿಂದಾಗಿ ಹಿಂದೆ ಸರಿದಿದ್ದಾರೆ. ಸಿಂಧು ಇತ್ತೀಚೆಗೆ ಕಾಮನ್ವೆಲ್ತ್ ಗೇಮ್ಸ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ಚಿನ್ನ ಗೆದ್ದರು ಮತ್ತು ನಂತರ ಅವರು ಗಾಯಗೊಂಡೇ ಫೈನಲ್ಸ್ನಲ್ಲಿ ಆಡಿದ್ದರು ಎಂದು ಬಹಿರಂಗಪಡಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಿಂಧು ಪಂದ್ಯಾವಳಿಯಿಂದ ಹಿಂದೆ ಸರಿಯುವ ನಿರ್ಧಾರವನ್ನು ಪ್ರಕಟಿಸಿದರು.
ಇಲ್ಲಿಗೆ ಈ ವಾರದ ಚಿಣ್ಣರ ಸುದ್ದಿ ಮುಕ್ತಾಯವಾಯಿತು. ನಾನು ರಮಿತಾ ಮೂರ್ತಿ. ವಿಜಯ ಭಾರತಿ ವಿದ್ಯಾಲಯ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ 10ನೇ ತರಗತಿಯ ವಿದ್ಯಾರ್ಥಿನಿ. ಧನ್ಯವಾದಗಳು. ಚಿಣ್ಣರ ಸುದ್ದಿಲೋಕ ಪ್ರಚಲಿತ ವಿದ್ಯಮಾನಗಳ ಕುರಿತ ವಾರ್ತಾ ಸಂಚಿಕೆ ಕೇಳಿದಿರಿ. ಸಹಕಾರ ಎನ್ ಪೂರ್ಣಿಮಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.